ಪುಟ್ಟ ಮಗುವಿನ ಅರ್ಥಪೂರ್ಣ ಪಾಠ. ಹಳ್ಳಿಯಲ್ಲೊಂದು ಬಡ ಕುಟುಂಬವಿತ್ತು. ಆ ಕುಟುಂಬದಲ್ಲಿ ಬಚ್ಚಳಿ ಎಂಬ ಬಾಲಕನಿದ್ದ. ಬಚ್ಚಳಿ ತುಂಬ ಚಾತುರ್ಯವಂತನಾಗಿದ್ದ. ಅವನಿಗೆ ಓದುವಲ್ಲಿ ತುಂಬ ಆಸಕ್ತಿ. ಆದರೆ ಆತನ ಕುಟುಂಬದ ಆರ್ಥಿಕ ಸ್ಥಿತಿ ಅತ್ಯಂತ ಬಡವಾಗಿದ್ದು ಓದು ಮುಂದುವರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಬಚ್ಚಳಿಗೆ ತನ್ನ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಶಾಲಾ ಶಿಕ್ಷಕರು ಅವನಲ್ಲಿರುವ ಪ್ರತಿಭೆಯನ್ನು ಗಮನಿಸಿದರು. ಅವರು ಬಚ್ಚಳಿಗೆ ಉತ್ತಮ ವಿದ್ಯಾರ್ಥಿಯಾಗಬೇಕೆಂಬ ವಿಶ್ವಾಸವನ್ನು ಕೊಟ್ಟರು. ನಿನ್ನಲ್ಲಿ ತುಂಬಾ ಕೌಶಲವಿದೆ ಮಗನೇ, ನೀನು ಉತ್ತಮವಾಗಿ ಓದಿದರೆ ನಿನ್ನ ಜೀವನ ಸುಧಾರಿಸಬಹುದು ಎಂದರು. ಬಚ್ಚಳಿಗೆ ಈ ಮಾತುಗಳು ಒಂದು ದೊಡ್ಡ ಉತ್ತೇಜನವೂ ಆಯಿತು. ಅವನು ದಿನನಿತ್ಯದ ಶಾಲಾ ಕೆಲಸವನ್ನು ಮುಗಿಸಿದ ನಂತರ ಸಮಯವಿರುವಾಗಲೆಲ್ಲ ಓದುತ್ತಿದ್ದ. ಏನಾದರೂ ತೊಂದರೆ ಎದುರಾದಾಗ ಅವನು ತನ್ನ ಶಿಕ್ಷಕರ ಸಲಹೆಗಳನ್ನು ಅನುಸರಿಸುತ್ತಿದ್ದ. ಬಚ್ಚಳಿಯ ಶ್ರಮ ಹಾಗೂ ಕನಸುಗಳು ಬೀಗುವಂತೆ ಇತ್ತು. ಕೆಲ ವರ್ಷಗಳ ನಂತರ ಬಚ್ಚಳಿ ಪ್ರಥಮ ಶ್ರೇಣಿಯಲ್ಲಿ ತನ್ನ ಶಾಲೆಯನ್ನು ಮುಗಿಸಿ ಊರಿನ ಜನರಿಗೆ ತನ್ನ ಸಾಧನೆ ಎಂಬ ಗುರುವಾಣಿಯನ್ನು ನೀಡಿದ. ಅವನು ಹಳೆಯ ಬಟ್ಟೆಗಳನ್ನು ಧರಿಸಿ, ಆದರೆ ಅವನ ಕಣ್ಣುಗಳಲ್ಲಿ ಬಂಗಾರದ ಕನಸುಗಳಿದ್ದವು. ಅವನ ಸಾಧನೆಯ ಸುದ್ದಿ ಹಳ್ಳಿಯ ತುಂಬಾ ಹರಡಿದ ನಂತರ ಒಬ್ಬ ಧನಿಕ ಅವನ ಶಿಕ್ಷಣಕ್ಕೆ ನೆರವಾಗಲು ಮುಂದಾದ. ಬಚ್ಚಳಿ ಕಾಲೇಜಿಗೆ ಸೇರಿ ಮತ್ತಷ್ಟು ವಿಜ್ಞಾನ, ಗಣಿತ, ಸಾಹಿತ್ಯಗಳಲ್ಲಿ ತನ್ನ ಪ್ರವೀಣತೆಯನ್ನು ಹೆಚ್ಚಿಸಿದ. ಅವನು ಎಲ್ಲ ಪಾಠಗಳಲ್ಲಿ ಮುಂಚೂಣಿಯಲ್ಲಿದ್ದ. ಅವನ ಅತ್ಯುತ್ತಮ ಶ್ರಮ ಹಾಗೂ ನಿಷ್ಠೆ ಬಲದಿಂದ ಬಚ್ಚಳಿ ಒಂದು ದಿನ ದೊಡ್ಡ ವಿಜ್ಞಾನಿಯಾಗಿದ. ಅವನ ಸಾಧನೆಗೆ ದೇಶದ ಮಟ್ಟದಲ್ಲಿ ಮಾನ್ಯತೆ ದೊರೆಯಿತು. ಒಂದು ಕನಸು, ಶ್ರಮ ಮತ್ತು ಸದ್ಗುಣಗಳು ಒಟ್ಟಾಗಿ ಇದ್ದರೆ ಏನೂ ಅಸಾಧ್ಯವಿಲ್ಲ ಎಂಬ ಸಂದೇಶವನ್ನು ಬಚ್ಚಳಿಯ ಜೀವನದಿಂದ ಎಲ್ಲರಿಗೂ ತಿಳಿಸಿತು. ಬಚ್ಚಳಿಯ ಕತೆ ಪ್ರತಿಯೊಬ್ಬ ಮಕ್ಕಳಿಗೂ ಪ್ರೇರಣೆಯಾದಂತಿದ್ದು ಶ್ರಮ ಮತ್ತು ಆಸೆಗಳ ಬಲದಿಂದ ಜೀವನದ ಅಸಾಧ್ಯತೆಯನ್ನು ಸಾಧಿಸಬಹುದು ಎಂಬ ನಂಬಿಕೆಯನ್ನು ಮೂಡಿಸಿತು.